ಶರಣ ಶರಣರಾದ್ರೆ ಮಕ್ಕಳಲ್ಲಿ ಶರಣ ಶರಣ ಆಗ್ತದೆ. ಹನ್ನೆರಡನೆಯ ಶತಮಾನ, ಎಲ್ಲ ಶತಮಾನಗಳಿಗೆ ಮಹತ್ವಪೂರ್ಣವಾದಂಥ ವಿಶೇಷವಾದಂಥ ಒಂದು ಸನ್ನಿವೇಶವನ್ನು ಐತಿಹಾಸಿಕವಾಗಿ ಐತಿಹಾಸಿಕವಾದಂಥ ಒಂದು ಸಂಗತಿಯನ್ನು, ಒಂದು ಪ್ರಕ್ರಿಯೆಯನ್ನು, ಒಂದು ಸಮಗ್ರ ಕ್ರಾಂತಿಯನ್ನು ಕೊಟ್ಟಂಥ ಶತಮಾನ ಅದು. ಅದಕ್ಕೆ ಅದಕ್ಕೆ ಮಹತ್ವಪೂರ್ಣವಾದ ಬಸವಣ್ಣನವರ ಮುಂದಾಳುತನದಲ್ಲಿ ಶರಣ ಸಂಕುಲವನ್ನು ಸಂಕುಲದ ಮುಖಾಂತರ ಏನು ನಮ್ಮ ನಾಡಿನಲ್ಲಿದ್ದಂಥ ಅಂಗಾಕಾರ ಅಸಮಾನ ಕ್ರಾಂತಿಯನ್ನು ಮಾಡಿದಂಥ ಒಂದು ಶತಮಾನ. ಆ ಶತಮಾನ ಬರೀ ವಿಶ್ವಕ್ಕೆ ಮಾದರಿಯಾದಂಥದ್ದು. ಹಿಂದೆ ಕಾರ್ಲ್ ಮಾರ್ಕ್ಸ್ ಮತ್ತು ಮಹಾತ್ಮ ಗಾಂಧಿಯವರು, ಅಂಬೇಡ್ಕರ್ರವರು ಏನು ಇಂದು ನಾವು ಸಂವಿಧಾನವನ್ನು ಮಾಡಿದ್ದೇವೆ, ಪಾರ್ಲಿಮೆಂಟ್ ವ್ಯವಸ್ಥೆ ಇದೆ, ಅದಕ್ಕೆ ಮೂಲ ಕಾರಣ ಬಸವಾದಿ ಶರಣರು. ಕೇವಲ ಮಾತಿನಲ್ಲಿ ಹೇಳಿಲ್ಲ, ಅವರು ನಡೆ ನುಡಿಗಳಲ್ಲಿ ಒಂದಾದಂಥವರು. ಇವತ್ತು ನಾವು ಏನು ಅತ್ಯುತ್ತಮ ಇದು ಮಾಡ್ತಾ ಇದ್ದೀವಿ ಅಂತಂದರೆ ಅವರ ಪ್ರೇರಣೆ, ಅವರ ಸಂದೇಶಗಳು ಅಂತ ನಾವು ಅದು ಭಾವಿಸಬೇಕಾಗ್ತದೆ. ಆದರೂ ಹೆಚ್ಚಿನ ರೀತಿಯಲ್ಲಿ ಇದು ಆಗ್ತಾ ಇಲ್ಲ. ಹಿಂದೇನು ಮುಂದೇನು ಇಂದೂ ಸಹ ಪಟ್ಟಪತ್ರ ಹಿತಾಸಕ್ತಿಗಳು ಆ ಒಂದು ವ್ಯವಸ್ಥೆಗಳನ್ನು ಸಾಧ್ಯವಾದಷ್ಟು ಅದನ್ನು ಮೊಟಕೊಳಿಸ್ಬೇಕು ಅನ್ನೋ ಪ್ರಯತ್ನಗಳು ನಡೀತಾ ಇದೆ ಎಂಬುದೆಲ್ಲ ತಿಳಿದಂಥ ಸಂಗತಿ. ಆದರೆ ನಾವು ಜಗ್ಗಬಾರದು, ನಮ್ಮ ನಾವೇ ನುಡಿಗಳು ಮಿಳಿತವಾಗಬೇಕು. ಬಸವಾದಿ ಶರಣರು ಏನು ಆಚರಿಸಿ ತೋರಿದ್ರೋ ಅದನ್ನು ನಾವು ಅರಿತ್ಕೊಳ್ಳೋದು ಮಾತ್ರ ನಮ್ಮ ಬಿಡಿಯ ಹೊರತು ನಾವೇನು ಆದರ್ಶವಾಗಬೇಕಾಗಿಲ್ಲ ಅಂತ ಹೇಳಿ ಈ ಒಂದು ಸನ್ನಿವೇಶಕ್ಕೆ ಮಕ್ಕಳು ನೋಡಿ ಈ ರೀತಿ ಬಂದಿದ್ದಾರೆ. ಅಪ್ಪುಗಳ ಕಳಕಳಿ ಏನು ನೋಡಿರಿ, ನೀವು ಮಕ್ಕಳನ್ನು ಬಿಡಬೇಡಿ ಜೊತೆ ಕರ್ಕೊಂಡ್ರಿ ಅಂತಂದು. ನಾನು ನೋಡಿ ಒಂದ್ಸಾರಿ ನಾವು ಪೂಜೆಗೆ ಹೋಗ್ತಾ ಇದ್ದೋ, ಆ ಪೂಜೆಗೆ ಹೋದ್ರೆ ಒಂದು ಉದಾಹರಣೆ ಕೊಡ್ತೇನೆ. ಸರಿ, ನಾವು ಪೂಜೆ ಆದಮೇಲೆ ಗಂಗಾ ಸಂಧಾನ ಮುಗಿಸ್ಕೊಂಡು ಆ ಪದಾರ್ಥನ ಪ್ರಸಾದ ಮಾಡ್ಕೊಂಡು ಸೇವನೆ ಮಾಡ್ತಾ ಇದ್ದಿದ್ರೆ ನಾನು ಒಂದು ಮಗು ನೋಡಿದ್ದೆ. ಅದಾದ ನಂತರದಲ್ಲಿ ಅವರು ನಾನು ಬಟ್ಟೆ ಹಾಕೊಂಡೆ, ಆಗ ಒಂದು ಹಾಲು ಕೊಟ್ಟು ಸರಿ ಅಂದರೆ ಅಂದೇ ಅದನ್ನು ನಾನು ಇದು ಮಾಡಿ ತಗೊಂಡು